ನಮಸ್ಕಾರ ನನ್ನ ಹಿತೈಷಿ ಎಲ್ಲರಿಗೂ ನಾನು ಚೆನ್ನಾಗಿದ್ದೀನಿ ನೀವು ಅಂತ ಭಾವಿಸ್ತೀನಿ ಇವತ್ತಿನ ವಿಡಿಯೋ ನೋಡೋಣ ಬನ್ನಿ ಬದನೆ ಬೀಜ ಹಾಕ್ಬಿಟ್ಟು ನಾನು ಸಸಿ ಮಾಡಿ ಈ ಒಂದು ಇಪ್ಪತ್ತು ಲೀಟ್ರ್ ಹತ್ತು ಲೀಟ್ರ್ ವಾಟರ್ ಕ್ಯಾನಲ್ಲಿ ನೆಟ್ಟು ಚೆನ್ನಾಗಿ ಬದನೆಕಾಯಿ ಬೆಳೆಸಿದ್ದೀನಿ ಈಗ ಹಾರ್ವೆಸ್ಟ್ ಮಾಡಬೇಕು ಹಾಗಾಗಿ ನಾನು ತೋರಿಸ್ತಾ ಇದ್ದೀನಿ ವಿಡಿಯೋದಲ್ಲಿ ನೋಡಿ ಇಪ್ಪತ್ತು ಲಿಟ್ರ್ ವಾಟರ್ ಕ್ಯಾನ್ ಇದು ಈ ಬದನೆಕಾಯಿ ಗಿಡದಲ್ಲಿ ಎರಡು ಬದನೆಕಾಯಿ ಅದರಲ್ಲಿ ಆರ್ ಗಿಡ ಇದೆ ಅದರಲ್ಲಿ ಚೆನ್ನಾಗಿ ಬೆಳ್ಕೊಂಡಿದೆ ಪಾಟ್ಗೆ ಮಣ್ಣು ಮಿಕ್ ಮಿಕ್ಸ್ ಏನೇನು ಹಾಕಿದ್ದೀನಿ ಅಂದರೆ ಕೊಕ್ಕೋಪಿಟ್ಟು ಮಣ್ಣು ಸ್ವಲ್ಪ ಮರಳು ಆಮೇಲೆ ಬೂದಿ ಸ್ವಲ್ಪ ಬೇವು ಇವೆಲ್ಲ ಸ್ವಲ್ಪ ಇದಲ್ಲ ನಾನು ಮಿಕ್ಸ್ ಮಾಡಿ ಇಟ್ಟಿದ್ದೆ ನಾನು ಬೆಲದಿರನ್ನು ಹಾಕಿದ್ದೆ ಆ ಮಣ್ಣು ನಾನು ಎಲ್ಲ ಪಾಟ್ಗಳಿಗೂ ಹಾಕ್ತೀನಿ ಈಗ ಎರಡನೇ ಹೋಗೋಣ ಇದು ಹತ್ತು ಲೀಟ್ರ್ ವಾಟರ್ ಕ್ಯಾನ್ ಇದು ಇದರಲ್ಲಿ ನೋಡಿ ಎರಡು ಬದನೆಕಾಯಿಗಳಿದ್ದಾವೆ ನಾನು ಎಲ್ಲ ಕಟ್ ಮಾಡಿಬಿಟ್ಟಿದ್ದೀನಿ ನೋಡಿ ಎಲ್ಲ ಸ್ಟ್ಯಾಂಡ್ ಮೇಲೆ ಇಟ್ಟಿರೋದು ನಾನು ಪ್ರತಿಯೊಂದು ಪಾಟು ಎಲ್ಲ ಸ್ಟ್ಯಾಂಡ್ಗಳ ಮೇಲೇ ಇಟ್ಟಿರೋದು ನೋಡಿ ಇದು ಇಪ್ಪತ್ತು ಲೀಟ್ರ್ ವಾಟರ್ ಕ್ಯಾನು ಇದರಲ್ಲಿ ಜಾಸ್ತಿ ಬಿಟ್ಟಿದ್ದಾವೆ ನೋಡಿರಿ ಬದಲಿನಕಾಯಿ ಕಾಣಿಸ್ತದಲ್ವ ನಾನು ಅದಕ್ಕೆ ಎಲೆಗಳೆಲ್ಲ ಕಟ್ ಮಾಡಿ ಕಟ್ ಮಾಡಿ ಗೊಬ್ಬರಕ್ಕೆ ಗೊಬ್ಬರ ಆಗುತ್ತಲ್ವ ಗೊಬ್ಬರ ಟೊಬ್ಗೆ ಹಾಕಿದ್ದೀನಿ ಗೊಬ್ಬರ ಆಗುತ್ತೆ ಅಂತ ಏನು ಇದರಲ್ಲಿ ಹುಳಪಳ ಏನೂ ಇಲ್ಲ ಚೆನ್ನಾಗಿದ್ದಾವೆ ಎಲೆಗಳು ನಾನು ದೊಡ್ಡ ದೊಡ್ಡ ಎಲೆಗಳೆಲ್ಲ ಕಟ್ ಮಾಡಿದ್ದೀನಿ ಚಿಕ್ಕ ಎಲೆಗಳು ಮಾತ್ರ ಬಿಟ್ಟಿದ್ದೀನಿ ಅಷ್ಟೇ ನೋಡ್ಬೋದು ನೀವು ಚೆನ್ನಾಗಿದ್ದಾವೆ ಇದು ಬದನೆಕಾಯಿ ಟೇಸ್ಟು ಇರುತ್ತೆ ಎಲ್ಲ ಹಾರ್ವೆಸ್ಟ್ ಈಗ ಒಂದು ಮೀಡಿಯಮ್ ಸೈಜ್ ಇವು ಸಕ್ಕು ಬಿಟ್ಟರೆ ಬಲ್ತೋಗ್ಬಿಡುತ್ತೆ ಆಮೇಲೆ ಹಾಗಾಗಿ ಹಾರ್ವೆಸ್ಟ್ ಮಾಡಿಬಿಡೋಣ ಗಿಡಗಳಿಗೆ ಪ್ರತಿದಿನ ಅವುಗಳ ಹತ್ರ ಹೋಗ್ಬಿಟ್ಟು ನೋಡ್ಬೇಕು ನಾವು ನಾವು ನೀರು ಜಗ್ಗಲ್ಲಿ ಹಾಕುವಾಗ ಅದು ಸಾಧ್ಯ ಆಗುತ್ತೆ ಏನಾದರೂ ಹುಳಗಳು ಇದ್ದರೆ ನೋಡಿಕೊಳ್ಬೇಕು ನೋಡಬೇಕಾಗುತ್ತೆ ಹಾಗಾಗಿ ನಾನು ಹೇಳ್ತಾ ಇದ್ದೀನಿ ನೀವು ಇದೇ ಥರ ಟೆರೇಸ್ ಗಾರ್ಡನಲ್ಲಿ ಎಷ್ಟು ಸಿಕ್ಕಿದೆ ಈಗ ಮತ್ತೆ ಸದುಪಯೋಗಪಡಿಸಿಕೊಳ್ಳಿ ಮಾಡ್ಬೋದು ಜೈ ಹಿಂದ್ ಜೈ ಭಾರತ್ ಮತ್ತೆ ಸಿಗೋಣ ಅಲ್ಲಿಯವರೆಗೂ ಟೇಕ್ ಕೇರ್ ಬಾಯ್ ಬಾಯ್